ನಮ್ಮ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಮಾಡಿದ್ದಾರಂಥೇಳಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ಒಂದು ಮಾತು ಹೇಳ್ತೀನಿ ನಾನು, ಪ್ರಕಾಶ್ ರಾಠೋಡ್ ಆಗಲಿ ಸುನೀತಾ ಅಕ್ಕವರಾಗಲಿ ಅವ್ರು ನಿಂತಿದ್ರು, ಇವತ್ತೇನು ಪ್ರೆಸ್ ಮೀಟ್ ಮಾಡ್ಲಾಕತ್ತಿದ್ದಾರೆ, ಅವರೆಲ್ಲರೂ ಬಿ ಜೆ ಪಿ ಮಾಡಿದ್ದಾರೆ. ಈಗಿಷ್ಟೇ ಕಾಂಗ್ರೆಸ್ ನೆನಪು ಬರ್ಲಾಕತ್ತದ ಅವ್ರಿಗೆ, ನನಗೇನೋ ತಿಳಿವಲ್ಲಾಗತ್ತೆ. ನಾನು ಒಬ್ಬ ನಾನು ರಾಜಕಾರಣಿಗೆ ಹೆಚ್ಚಾನೆ ಒಪ್ಪುವುದಿಲ್ಲ, ನಾನೊಬ್ಬ ಸೈನಿಕ. ಯಾಕೆ ಹೇಳ್ತೀನಿ ಅಂತಂದ್ರೆ, ಇವ್ರಿಗೆ ಪ್ರೆಸ್ ಮೀಟ್ ಮಾಡೋದು ಈಗ 108 ಸಮಾಜಗಳದಾವೆ. ಯಾವ ಸಮಾಜದವರು ನಾವು ಬಿ ಜೆ ಪಿ ವಿರೋಧಿ ಇದ್ದೆವು ಅಥವಾ ಕಾಂಗ್ರೆಸ್ ಪರ ಇದ್ದೆವು ಯಾರೂ ಮಾತಾಡಿಲ್ಲ. ನಮ್ಮ ಸಮಾಜಕ್ಕೆ ಇಷ್ಟ್ಯಾಕೆ ಶಕ್ತಿ ಬಂದುಬಿಟ್ಟದ ಲೋಕಸಭಾ ಇಲೆಕ್ಷನ್ ಬರೋಣ, ಅದು ನನಗೂ ಏನೋ ತಿಳಿಯೋಲ್ಲಾಗಲ್ಲ. ಯಾಕೆ ಸಡನ್ಲಿ ಬರೋದು? ಅವರು ಪ್ರತಿಯೊಂದು ಮೀಟಿಂಗ್ದೊಳಗೆ ಏನು ಹೇಳ್ತಾರಂದರೆ, ಒಂದು ಯಾವುದೋ ಬಂಜಾರ ಸಮಾಜದ ಸಭೆಗಳು ಸಮಾಜದೇ ಆದಂಥ ಸಂಘಟನೆಗಳದವ್ರು ಅಂತಾರ. ಅಂದರೆ ಅವ್ರಿಗೆ ನಾನು ಹೇಳ್ತೀನಿ, ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, 2010 ಬಂದೆವು, 1991 ಕಾರ್ಯಕರ್ತ ನಾನು, 1991 ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ನಾನು. ಇವತ್ತು ನಮ್ಮ ಜೊತೆ ಸಾಹೇಬ್ ನಿಂತಾರ, ನಾವು ಬಿ ಜೆ ಪಿ ಮಾಡ್ಲಾಕ. ಮೊನ್ನೆ ಪ್ರಕಾಶ್ ಅಣ್ಣವ್ರು ನಿಂತಿದ್ವಿ, ನಾವು ಬಿ ಜೆ ಪಿ ಮಾಡಿದ್ವಿ, ನಮ್ದು ವೋಟ್ ಬಂದೇ ಆಯ್ತು ನಾನು, ನಾವು ಬಿ ಜೆ ಪಿ ಮಾಡಿದ್ವಿ. ಸುನೀತಾ ಅಕ್ಕವ್ರು ನಿಂತಿದ್ವಿ, ನಾವು ಬಿ ಜೆ ಪಿ ಮಾಡಿದ್ವಿ. ಆದರೆ ನಾನು 3 ಇಲೆಕ್ಷನ್ ಆಯ್ತು ನೋಡ್ಲಾಕ್ತೀನಿ, ಕಂಪಿದ್ವಿ, ಇದು 3ನೇ ಇಲೆಕ್ಷನ್. ಪ್ರತಿ ಈ ಟೈಮ್ ನಮ್ಮ ಸಮಾಜದವ್ರು ನಿಂದಿರಲಾರ್ದ ಇಷ್ಟು ಪ್ರೀತಿ ಬಂದೈತೆ ಅಂತ ನಾನು ಕೇಳಿದ್ದೀನಿ. ನಮ್ಮ ಸಮಾಜದವರು ಇಷ್ಟು ಅವರಿಗೆ ಸಮಾಜದ ಬಗ್ಗೆ ಕಳಕಳಿನ ಇತ್ತು ಅಂದ್ರೆ, ನಮ್ಮ ಪಕ್ಕದ ಗುಲ್ಬರ್ಗ ಜಿಲ್ಲೆಯವರು ಉಮೇಶ್ ಜಾಧವ್ ಸಾಹೇಬ್ರು ನಿಂತಾರೆ, ಅಲ್ಲಿ ಹೋಗಿ ಸಮಾಜದ ಪರವಾಗಿ ಪ್ರಚಾರ ಮಾಡಿ. ಅವ್ರಿಗೆ ಯಾಕೆ ಇಲ್ಲಿ ಸುಮ್ಮನೆ ಕಾಂಗ್ರೆಸ್ ಪ್ರಚಾರ ಮಾಡಿದ್ದಾರೆ? ನಾವು ರಾಷ್ಟ್ರೀಯ ಲೆವೆಲ್ದು ವಿಚಾರಗಳನ್ನು ಇಡ್ತೀವಿ. ನರೇಂದ್ರ ಮೋದಿ ಅಂತ ಅವರೊಬ್ಬರು ನಮ್ಮ ದೇಶಕ್ಕೆ ಸೈನಿಕರು, ಒಂದು ಗುಂಡು ಹಾರಿಸ್ಬೇಕಾದ್ರೆ 100 ಕೊಡ್ಬೇಕು. ಇವತ್ತು ಈ ದೇಶದ ಗೌರವ ನಿಂತ ಪ್ರಧಾನಮಂತ್ರಿಗಳು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ ರೀ, ನಾವು ಒಪ್ಕೋಬೇಕು. ಯಾರಿಗೆ ಬೇಕು ಫ್ರೀ, ಎದಕ್ಕೆ ಬೇಕು ಫ್ರೀ? ಇಂಪ್ರೂವ್ಮೆಂಟ್ ಆಗಬೇಕು ದೇಶ. ಯಾರು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ, ಯಾರು ದೇಶಕ್ಕೆ ಅಭಿವೃದ್ಧಿಗಾಗಿ ನಿಲ್ತಾರೆ, ಅಂಥವ್ರಿಗೆ ನಾವು ಮತ ಕೊಡೋದಾಗ್ತದೆ. ನಮ್ಮ ಸಮಾಜ ನಾವು ಮೊದಲು ಮಾತಾಡ್ತಿದ್ದಿಲ್ಲ, ಯಾಕಂತಂದರೆ ಕಾಂಗ್ರೆಸ್ದವರು ಅವರು ಎಲ್ಲಿ ಬೇಕಾದಲ್ಲಿ ಬರೋದು, ಪ್ರೆಸ್ ಮೀಟ್ ಮಾಡೋದು ಅನ್ಸ ಸುಮ್ಮನೆ ಮಾಡೋದು. ಇವ್ರಿಗೆ ಇಷ್ಟೇ ಕಳಕಳಿ ಇತ್ತು ನಮ್ಮ ಸಮಾಜದ. ಅವರು ಪಾರ್ಟಿ ಅಂತ ಹೇಳಿಲ್ಲ, ನಾನು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಕೋಷ್ಠಗಳ ಸಹಸಂಚಾಲಕ, ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತ. ಹಂಗೇನು ಹೇಳಿದ್ದಾರೆ ಅವರು? ಇಲ್ಲ. ಅದಕ್ಕೆ ಅವರಿಗೆ ನಾನು ಕೈಜೋಡಿಸಿ ವಿನಂತಿ ಮಾಡ್ಕೋತೀನಿ. ನೆರೆ ಜಿಲ್ಲೆ ಗುಲ್ಬರ್ಗಾದೊಳಗೆ ನಮ್ಮ ಸಮಾಜದವ್ರು ನಿಂತಾರೆ, ಹೋಗಿ ಅಲ್ಲಿ ಮಾಡಲಿ ಪ್ರಚಾರ. ಸಮಾಜದ ಒಬ್ಬ ವ್ಯಕ್ತಿ ಬರ್ತಾನೆ, ಮತ್ತೊಂದು ನಮ್ಮ ಸಮಾಜದವ್ರಿಗೆ ದೇವ್ರಿಗೆ ಪ್ರತಿ ಮಂಡಲ ಆಗಲಿ, ನಮ್ಮದೇ ಮತಕ್ಷೇತ್ರ ಆಗಲಿ, 8 ಮತಕ್ಷೇತ್ರದ ನಮ್ಮ ಸಮಾಜದ ಎಲ್ಲ ಕಾರ್ಯಕರ್ತರಿರಲಿ, ಮತ ಹಾಕೋರಿರಲಿ, ಸಮಾಜದ ಎಲ್ಲ ಹಿರಿಯರಿಗೆ ನಮ್ಮ ಸಮಾಜಕ್ಕೆ ಒಂದು ಟಿಕೆಟ್ ಆಲ್ರೆಡಿ ಭಾರತೀಯ ಜನತಾ ಪಕ್ಷ ಕೊಟ್ಟದ. ಯಾಕೆ ಕೊಟ್ಟದಂತಂದರೆ, ಇವ್ರು ಪ್ರತಿ ಸಲ ಕಾಂಗ್ರೆಸ್ಸಿನ ಟಿಕೆಟ್ ಬಿಜಾಪುರಕ್ಕೆ ತಗೋತಿದ್ರು, ಕಾಂಗ್ರೆಸ್ದವರೇ ಬೆಳೆಸ್ತೀವಿ. ಅದಕ್ಕೆ ನಮ್ಮ ಸಮಾಜಕ್ಕೆ ಭಾರತೀಯ ಜನತಾ ಪಕ್ಷ 2ನೇ ಟೈಮ್ ಕೊಟ್ಟದ. ಅವ್ರಿಗೆ ಹೋಗಿ ಏನು, ನಮ್ಮ ಸಮಾಜದ ಭಾಳಷ್ಟು ದೊಡ್ಡ ದೊಡ್ಡ ಹಿರಿಯರು ಲೀಡರ್ ಆದರು ಜಿಲ್ಲೆ, ಅವ್ರು ಹೋಗಿ ಅಲ್ಲಿ ಪ್ರಚಾರ ಮಾಡಲಿ. ಸುಮ್ಮನೆ ನಮ್ಮ ಅಭ್ಯರ್ಥಿ ಬಗ್ಗೆ ಕಪ್ಪ ಏನರೇ ಅಪಪ್ರಚಾರ ಮಾಡೋದು, ಏನರೇ ಕೆಟ್ಟದಾಗಿ ಹೇಳೋದು ನಮ್ಮ ಅಭ್ಯರ್ಥಿಗಳ ಬಗ್ಗೆನೂ ನಾನು ಹೇಳ್ತೀನಿ. ಪಾರ್ಟಿ ಒಳಗೆ ಜಗಳಾಡೋದು ನಾವು ಮಾಡ್ತೀವಿ, ನಮ್ಮವ್ರು ಅದ ಆರಿಸಿ ಬಂದಾರ. ಆ 11 ಸಲ ಆರಿಸಿ ಬಂದಾರ ಅಂತಂದರೆ ಏನಾದರೂ ಒಂದು ಕಪ್ಪು ಚುಕ್ಕಿ. ರಾತ್ರಿ 2 ಗಂಟೆಗೆ ಫೋನ್ ಮಾಡಿದ್ವಿ, ಎತ್ತಾರ ಹಾಸ್ಪಿಟಲ್ನಿಂದ ಬಂದಿದ್ರು, ಗದ್ದಲ ಮಾಡೋದ್ರೊಳಗೆ ಏನೋ ಹೇಳೋದ್ರೊಳಗೆ ಹೆಚ್ಚು ಕಡಿಮೆ ಆಗುದೈತಿ. ಅದಕ್ಕೆ ಕ್ಷಮಾಪಣೆನೂ ಕೇಳ್ಕೊಂಡಿದ್ದಾರೆ, ಅದು ಕ್ಷಮಾಪಣೆ ಕೇಳ್ಕೊಂಡಿದ್ದಾರೆ. ಅದೇ ಮಾತು ಹೇಳ್ಕೊಂಡ್ರೆ ಅವ್ರ ಅಭ್ಯರ್ಥಿ ಹೆಂಗದಾನ ಅವ್ರಿಗೆ ಗುರ್ತೈತಲ್ಲ, ಅವ್ರು ಭಾಳ ಸಮೀಪದೊಳಗದ ಡಾಕ್ಟರ್ ಮಾಡ್ತಾರೆ, ಶಾಸಕರಾಗಿ ಅವ್ರ ಬಗ್ಗೆ ನಮ್ಮ ಸಮಾಜದ ಎಷ್ಟು ಕೆಲಸ ಮಾಡಿಸ್ತಾರೆ.
ಇವ್ರಿಗೆ ಸಮಾಜ ಬೇಕಿದ ಸಮಾಜ ಬೇಕು, ಸಮಾಜದ ಬಗ್ಗೆ ಕಳ್ಕೊಳ್ಳಿ. ನಮ್ಮ ಸಮಾಜತ್ವ ಇದ್ದ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟರ್ ಬಗ್ಗೆ ಹೋಗಿ ಅವ್ರು ಶಾಸಕರು ಇರ್ತಾಳೆ, ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ನಮ್ಮ ಸಮಾಜದ ಬಗ್ಗೆ ಕಳ್ಕೊಳ್ಳಿ ವಹಿಸಿ ಅವ್ರ ಬಗ್ಗೆ ಹೋಗಿ ಕೆಲಸ ಮಾಡ್ತಿದ್ದಾರೆ. ನಾವು ಭಾಳ ಗೌರವದಿಂದ ಹೇಳ್ತೀವಿ, ನಮ್ಮಲ್ಲಿ ಸಣ್ಣವರು ದೊಡ್ಡವರು ಯಾವುದೇ ಸಮುದಾಯದವರು, ಓ ಸಾಹೇಬ್ರ ಸಾಹೇಬ್ರಿಗೆ ಸ್ವಲ್ಪ ಮಾತಾಡೋದಾಯ್ತು ನೋಡಿ, ಡೈರೆಕ್ಟ್ ಫೋನ್ ಸರ್ ಹಿಂಗಾಯ್ತು ಯಾವುದು ಮಾಡಿದ್ರು ಹಂಗಾಯ್ತು ನೋಡಿ. ಅವರಷ್ಟು ಒಳ್ಳೆಯವರು ನಮ್ಮ ಕರ್ನಾಟಕದೊಳಗೆ ನನಗೆ ಅನಿಸ ಮಟ್ಟಿಗೆ ಸರಳತೆಯ ಒಂದು ವೈಜ್ಞಾನಿಕೆಯ ರಾಜಕಾರಣಿ ಅಂತ ದಕ್ಷಿಣ ಭಾರತದೊಳಗೆ ದಕ್ಷಿಣ ಭಾರತಕ್ಕೆ ಪ್ರಥಮ ವ್ಯಕ್ತಿ ನಾವು. ನಾನು ಭಾಳ ಕ್ಲಿಯರ್ ಹೇಳಕ್ಕೆ ಹೇಳಂದ್ರೆ ಇದ್ದವ್ರ ಬಗ್ಗೆ ಇದ್ದಾಗ ಮಾತಾಡಲಾರ್ದವರು ನೋಡಿಕೊಂಡು ನಾವು ಕಣ್ಣಿನಲ್ಲಿ ನೋಡ್ಲಕತ್ತೀವಿ ಹಿಂಗೆ ಅದಾರ ಅಂತಂದು ನಾವು ಕೂಡಿರೋಂಗಿರೋದು ಸರಿಯಿಲ್ಲ. ನಮ್ಮ ಸಮಾಜ ಯಾರ್ದು ನಮ್ಮ ಸಮಾಜ ಯಾವ ಸಮಾಜ ಯಾವ ಪಾರ್ಟಿ ಗುಲಾಮ ಅಲ್ಲ, ನಮ್ಮ ಸಮಾಜ ಭಾರತೀಯ ಜನತಾ ಪಕ್ಷ ಒಪ್ಕೊಂಡದ. ಈಗ ನಮ್ಮ ಕಾಶಿ ಅಂತೆ ಸರಾದ ಪೌರಾಗಡಕ್ಕೆ 593 crore 593 crore ಅನುದಾನ ಹಾಕಿದ್ದಾರೆ. ಇನ್ನು 500 crore ಬೆಳೀತಾರೆ. ಆ 500 crore ಬೇಡೋಕ್ಕಿಂತ ಮೊದಲು ಪ್ರಧಾನಮಂತ್ರಿಯವರೇ ಹೇಳ್ತಾರೆ ನಾವು ಇನ್ನ 500 crore ಕೊಡ್ತೀವಿ. ಆದರೆ ಬಂಜಾರ ಸಮಾಜಕ್ಕೆ ಇದು ಬಂಜಾರ ಸಮಾಜದ ಕಾಶಿ ಐತಲ್ಲ, ಆ ಕಾಶಿಗೆ ಸೆಕೆಂಡ್ ರಾಮನ ಮಂದಿರ ಐತಿ, ಅದರಂಗೆ ಅದೊಂದು ನಮ್ಮ ಸಮಾಜದ ಅವ್ರಿಗೆ ಗುರ್ತೈತಿ. ನಮ್ಮ ಸಮಾಜ ಹಿಂದೂ ಸಮಾಜ, ನಮ್ಮ ಸಮಾಜ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ, ನಮ್ಮ ಸಮಾಜ ಇವರು ಹಿಂದೂ ಸಮಾಜ.